ನಮಸ್ತೆ, ಸಿಂಚನ ಕಿಚನ್ಗೆ ಸ್ವಾಗತ. ಇವತ್ತು ಪಾಲಕ್ ಸೊಪ್ಪಿನ ದಾಲ್ ಮಾಡುವುದನ್ನು ತೋರಿಸ್ತೀನಿ ನಿಮಗೆ. ತುಂಬಾ ಚೆನ್ನಾಗುತ್ತೆ ಇದು. ಸ್ವಲ್ಪ ಡಿಫ್ರೆಂಟಾಗಿ ಮಾಡುವುದನ್ನು ತೋರಿಸ್ತಾ ಇರೋದು. ಇದಕ್ಕೆ ನಾನಿಲ್ಲಿ ಒಂದು ಬಟ್ಲದಷ್ಟು ತೊಗರಿಬೇಳೆಯನ್ನು ತೊಗೊಂಡಿದ್ದೇನೆ. ಈಗ ಇದನ್ನು ಸ್ವಲ್ಪ ನಾವು ಚೆನ್ನಾಗಿ ತೊಳೆದು ಒಂದು ಎರಡು ವಿಸಿಲನ್ನು ಕೂಗಿಸ್ಬೇಕಾಗತ್ತೆ. ತುಂಬ ಮೆತ್ತಗೆ ಏನು ಬೇಡ, ಸ್ವಲ್ಪ ಗಟ್ಟಿನೇ ಇರಬೇಕು ಬೇಳೆ. ನೋಡಿ, ಇವಾಗ ನಾನಿಲ್ಲಿ ಚೆನ್ನಾಗಿ ತೊಳೆದು ಈಗ ಇದನ್ನು ನಾನು ಒಂದು ಎರಡು ವಿಸಿಲನ್ನು ಕೂಗಿಸ್ಬೇಕು. ಸ್ವಲ್ಪ ಜೀರಿಗೆಯನ್ನು ಹಾಕಿ ಬೇಳೆಯನ್ನು ಕುದಿಸಿ ತುಂಬಾ ಚೆನ್ನಾಗುತ್ತೆ. ಘಮ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ದಾಲ್ ಮಾಡುವುದಕ್ಕೆ ನಾನಿಲ್ಲಿ ಒಂದು ಕಡಾಯಿಗೆ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ ನಂತರ ಈಗ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿ, ನಾನು ಮನೆಯಲ್ಲೇ ಮಾಡಿರುವ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿರುವುದು. ಈಗ ಅಲ್ಲ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ನಾವು ಫ್ರೈ ಮಾಡಬೇಕು. ಸ್ವಲ್ಪ ಕರಿಬೇವನ್ನು ಹಾಕಿ, ಕರಿಬೇವು ಒಂದು ಸ್ವಲ್ಪ ಚಟಪಟ ಆದ ನಂತರ ಒಂದು ಎರಡು ಒಣಮೆಣಸಿನಕಾಯಿಯನ್ನು ಕೂಡ ನಾನಿಲ್ಲಿ ಹಾಕಿರುವುದು. ಹಾಗೆ ಸಣ್ಣಗೆ ಕಟ್ ಮಾಡಿ ಒಂದು ಉಳ್ಳಾಗಡ್ಡಿಯನ್ನು ಹಾಕಿದ್ದೇನೆ. ಉಳ್ಳಾಗಡ್ಡೆಯು ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದಕ್ಕೆ ಒಂದು ಎರಡು ಟೊಮೆಟೋವನ್ನು ಕೂಡ ನಾನಿಲ್ಲಿ ತುಂಬಾ ಸಣ್ಣಗೆ ಕಟ್ ಮಾಡಿ ಹಾಕಿರುವುದು. ತುಂಬ ಸಣ್ಣಗೆ ಕಟ್ ಮಾಡಿದರೆ ಎಣ್ಣೆಯಲ್ಲಿ ತುಂಬ ಬೇಗನೆ ಫ್ರೈ ಆಗಿಬಿಡುತ್ತೆ. ತುಂಬ ಹೊತ್ತು ಫ್ರೈ ಮಾಡುವುದೇನು ಬೇಕಾಗುವುದಿಲ್ಲ. ಒಂದು ಸ್ವಲ್ಪ ಅರಿಶಿನ, ಕೆಂಪು ಖಾರದ ಪುಡಿ ಎರಡು ಟೇಬಲ್ ಸ್ಪೂನಿನಷ್ಟು, ಸ್ವಲ್ಪ ಖಾರ ಜಾಸ್ತಿ ಬೇಕಾದರೂ ಹಾಕಿ, ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ, ಕಾಟುವ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಎಲ್ಲವೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಒಂದು ಸ್ವಲ್ಪ ನಾವು ಒಂದು ಅರ್ಧ ನಿಮಿಷದವರೆಗೂ ಸ್ವಲ್ಪ ಎಣ್ಣೆಯಲ್ಲಿ ನಾವು ಈ ಮಸಾಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ, ಇಲ್ಲಾಂದರೆ ಎಲ್ಲ ಸೀದ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾವು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಮಸಾಲೆ ಎಲ್ಲವೂ ಫ್ರೈ ಆದ ನಂತರ ನಾವು ಇದಕ್ಕೆ ಪಾಲಕ್ ಸೊಪ್ಪನ್ನು ಹಾಕಬೇಕು. ಪಾಲಕ್ ಸೊಪ್ಪನ್ನು ಹಾಕಿ ನಾವು ಇದು ಕೂಡ ಅಷ್ಟೇ, ಒಂದು ಸ್ವಲ್ಪ ನಾವು ಮಸಾಲೆ ಜೊತೆಗೆ ಫ್ರೈ ಮಾಡ್ಕೋಬೇಕು ಸೊಪ್ಪನ್ನು. ತುಂಬ ಬೇಗನೆ ಅದು ಪಾಲಕ್ ಸೊಪ್ಪು ಮೆತ್ತಗಾಗ್ಬಿಡುತ್ತೆ. ಈಗ ಮೇಲ್ಗಡೆ ಮುಚ್ಚಿ ಬಿಟ್ಬಿಡಿ ಒಂದು ಅರ್ಧ ನಿಮಿಷ. ಈಗ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆ, ಮಸಾಲೆ ಜೊತೆಗೆ ಎಲ್ಲ ಸೊಪ್ಪು ಮೆತ್ತಗಾಗಿದೆ. ಈಗ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದು ಸ್ವಲ್ಪ ನಾವು ಈಗ ಕುದಿಸ್ಕೋಬೇಕಾಗತ್ತೆ, ಒಂದು ಎರಡು ನಿಮಿಷ. ನೋಡಿ, ನಾನು ಆಗಲೇ ಕುಕ್ಕರಿಗೆ ಬೇಳೆಯನ್ನು ಇಟ್ಟಿದ್ದೆ ಅಲ್ಲ, ಈಗ ಬೇಳೆ ಚೆನ್ನಾಗಿ ಕುದ್ದಿದೆ. ಈಗ ಇದನ್ನು ಒಂದು ಸ್ವಲ್ಪ ನಾವು ದಟ್ಟಿಸ್ಕೋಬೇಕು. ತುಂಬ ಏನು ಬೇಡ, ಸ್ವಲ್ಪನೇ ನಾವು ದಟ್ಟಿಸ್ಬೇಕು. ಯಾಕೆಂದರೆ ಬೇಳೆ ಎಲ್ಲವೂ ಸ್ವಲ್ಪ ಗಟ್ಟಿನೇ ಇರಬೇಕು, ಆಗಲೇ ಬೇಳೆ ತುಂಬಾ ಚೆನ್ನಾಗುತ್ತೆ. ನೋಡಿ, ಇವಾಗ ನಾನಿಲ್ಲಿ ಮಸಾಲೆಗೆ ಬೇಳೆಯನ್ನು ಹಾಕ್ತಾ ಇರೋದು. ಬೇಳೆ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಇಲ್ಲಿ ನೋಡಿಬಿಟ್ಟು ಹಾಕೋಬೇಕಾಗತ್ತೆ. ನಮಗೆ ಗಟ್ಟಿ ಬೇಕಾದರೆ ನೀರನ್ನು ಸ್ವಲ್ಪ ಹಾಕಿ, ಇಲ್ಲ ಸ್ವಲ್ಪ ನಮಗೆ ತೆಳುವಾಗಿ ಬೇಕೆಂದರೆ ಸ್ವಲ್ಪ ಒಂದು ಬಟ್ಲಾದಷ್ಟು ನೀರನ್ನು ಜಾಸ್ತಿ ಹಾಕಿ ನಾವಿಲ್ಲಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ಅನ್ನ ಜೊತೆಗೆ ತುಂಬಾ ಚೆನ್ನಾಗುತ್ತೆ ಬೇಳೆ. ಈಗ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪನೇ ನೀರನ್ನು ಹಾಕ್ತಾ ಇರೋದು. ನೋಡಿ, ಎಲ್ಲವೂ ಒಂದು ಸ್ವಲ್ಪ ನಾವು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾವು ಈಗ ಮೇಲ್ಗಡೆ ಮುಚ್ಚಿಬಿಡಬೇಕು. ಒಂದು ಎರಡು ನಿಮಿಷನಾದರೂ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿದ ನಂತರ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಇಲ್ಲಿ ಎಲ್ಲವೂ ಚೆನ್ನಾಗಿ ಕುದಿತಾ ಇದೆ. ನೋಡಿ, ಇವಾಗ ಬಿಸಿ ಬಿಸಿಯಾದ ಪಾಲಕ್ ಸೊಪ್ಪಿನ ದಾಲ್ ರೆಡಿಯಾಯಿತು. ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.